ನಮ್ಮೂರಲ್ಲಿ ಯಾವ್ದಾದ್ರು ಒಂದು ಫಾರ್ಮುಲಾ ವರ್ಕೌಟ್ ಆಗಿ ಟ್ರೆಂಡ್ ಆಗ್ತಾ ಬಂದರೆ ಅದನ್ನ ಎಲ್ಲ ಕಡೆನೂ ಶುರು ಮಾಡ್ಕೊಂಡ್ಬರ್ತಾರೆ. ಅಂಥದ್ದೊಂದು ಈ ಮಶ್ರೂಮ್ ಪಲಾವ್ ನಮ್ಮ ಬೆಂಗಳೂರಲ್ಲಿ ಈಗ ಸುಮಾರು ಕಡೆ ಹೆಸರುವಾಸಿ ಮಾಡ್ಕೊಂಡ್ಬರ್ತಿದೆ. ಅಂಥದ್ದೊಂದು ನನ್ನ ಏರಿಯಾಲೇ ಶುರುವಾಗಿದೆ ಅಂದ್ಕೊಂಡು ಹೋಗಿ ವಿಸಿಟ್ ಮಾಡಿದ್ದೆ. ಹೋದ ತಿಂಗಳು ಸುಮ್ಮನೆ ಇತ್ತೀಚೆಗೆ ಹಂಗೆ ರೋಡಲ್ಲಿ ಓಡಾಡ್ತಿರ್ಬೇಕಾದ್ರೆ ಕಾಣಿಸ್ತು ಅಂತ ಹೋಗಿ ಟ್ರೈ ಮಾಡಿದ್ವಿ. ನೋಡಿದ್ರೆ ಡ್ರೈ ಗೋಬಿ ಮತ್ತು ಮಶ್ರೂಮ್ ಪಲಾವ್ ಎವ್ರಿ ಡೇ ಸಂಜೆ ಹೊತ್ತಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಒಂದು ದಿನ ವೀಡಿಯೋ ಮಾಡೋಣ ಅಂದ್ಕೊಂಡು ಹೋದ ವಾರದಲ್ಲಿ ಹೋಗಿ ವೀಡಿಯೋ ಮಾಡಿದ್ದೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು, ದಮ್ಮಿಟ್ಟು ಮಶ್ರೂಮ್ ಪಲಾವ್ನ ಮಾಡ್ಕೊಡ್ತಾರೆ. ಒಂದು ಪ್ಲೇಟ್ಗೆ 50 ರೂಪಾಯಿ ಮಶ್ರೂಮ್ ಪಲಾವ್ಗೆ, ಆ್ಯಂಡ್ ಸಿಕ್ಕಾಪಟ್ಟೆ ಮಶ್ರೂಮ್ ಪೀಸಸ್ ಸಿಗತ್ತೆ ನೀವು ತಿನ್ಬೇಕಾರೆ. ಆ್ಯಂಡ್ ಇದೊಂಥರ ಮೈಲ್ಡ್ ಸಟಲ್ ಆಗಿರೋ ಫ್ಲೇವರು, ಜಾಸ್ತಿ ಖಾರ ಇರಲ್ಲ. ಬಟ್ ತಿಂತಾಯಿದ್ರಂತೂ ಸಖತ್ ಇಷ್ಟ ಆಗುತ್ತೆ. ಅದು ಈ ಚಳಿ ಚಳಿ ವೆದರ್ಗೆ ತಿಂತಾಯಿದ್ರೆ ನಿಜವಾಗ್ಲೂ ವಂಡರ್ಫುಲ್ ಆಗಿರುತ್ತೆ. ಆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾರೆ. ಆ್ಯಂಡ್ ಡ್ರೈ ಗೋಬಿ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಪೆಪ್ಪರು ಖಾರ ಎಲ್ಲ ಹಾಕ್ಕೊಡ್ತಾರೆ. ತಿಂತಾಯಿದ್ರೆ ಆ ಗ್ರೀನ್ ಚಟ್ನಿ ಜೊತೆ ಮತ್ತು ಈರುಳ್ಳಿ ಸೌತೆಕಾಯಿ ಇಟ್ಕೊಡ್ತಾರೆ, ಸಖತ್ತಾಗಿರುತ್ತೆ ಅಂತ ಹೇಳಬೇಕು. ನೀವು ಯಾವಾಗ ಚುಂಚುಘಟ್ಟದಲ್ಲಿ ಇದ್ದಾಗ ಸ್ಟ್ರೀಟ್ಸ್ ಅನ್ನೋ ಜಾಗದಲ್ಲಿ ಟ್ರೈ ಮಾಡಿ, ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ.